ಯಾಕೆ ಊಟ ಎಲ್ಲ ಎತ್ತಿರ್ತಿದ್ಯಾ? ನೀನು ಊಟ ಮಾಡಲ್ವಾ? ಇಲ್ಲ. ಹಿರಣ್ಣಮ್ಮ ಬಗ್ಗೆ ಚಿಂತೆನಾ? ಯಾಕೆ ಅವಳ ಬಗ್ಗೆ ಚಿಂತೆ ಮಾಡೋ ಹಕ್ಕು ನನಗಿಲ್ವಾ? ನಾನು ಯಾವಾಗ ಹಾಗಂದೆ? ಅಂದಿಲ್ಲ. ನಡ್ಕೊಂಡ್ರಿ. ಮತ್ತೆ ಯಾರೋ ಬಂದಿದ್ರಲ್ಲ ಹಿರಣ್ಣಮ್ಮಯ್ಯವರ ಅಪ್ಪ ಅಮ್ಮ ಅವರೇ. ಅವರ ಹತ್ರ ಒಂದ್ ಎರಡು ದಿನ ಬಿಟ್ಟು ಹಿರಣ್ಣಮ್ಮಯ್ಯನ ಅವರ ಜೊತೆ ಕಳಿಸ್ಕೊಡ್ತೀನಿ ಅಂತ ಹೇಳಿಬಿಟ್ರಿ. ನಾನು ಅವಳನ್ನ ಚಿಕ್ಕ ವಯಸ್ಸಿಂದ ಸಾಕಿ ಬೆಳೆಸಿದ್ದೀನಿ. ನನಗೂ ಪ್ರೀತಿ ಇರಲ್ವಾ? ಒಂದ್ ಮಾತು ನಾನು ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ ನಿಮಗೆ? ಕೇಳಿದಿದ್ರೆ ಆ ಪರಿಸ್ಥಿತಿಯಲ್ಲಿ ನೀನಾದರೂ ಏನು ಹೇಳ್ತಿದ್ದೆ? ನನ್ನ ಮಗಳನ್ನ ಅವರ ಜೊತೆ ಕಳಿಸೋ ಭರವಸೆ ಅಂತ ನಾನು ಕೊಡ್ತಿರಲಿಲ್ಲ. ಹಿರಣ್ಣಮ್ಮಯ್ಯ ತಮ್ಮ ಮಗಳು ಅಂತ ಹೇಳ್ಕೊಂಡು ಬಂದಿರೋದು ಅದ ಹೇಗೆ ಕಳಸಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಿದ್ದೆ? ನಾವೀಗ ಕಾನೂನು ಪ್ರಕಾರ ಹಿರಣ್ಣಮ್ಮಯ್ಯನ ನಮ್ಮ ಮಗಳು ಅಂತ ಮಾಡ್ಕೊಂಡಿದ್ದೀವಿ. ಇನ್ಯಾರ ಜೊತೆ ನಮ್ಮ ಮಗಳನ್ನ ಕಳಿಸೋದಿಲ್ಲ ಅಂತ ಹೇಳ್ತಿದ್ದೆ. ಹಿರಣ್ಣಮ್ಮಯ್ಯ ತಾಯಿ ಅಂದ್ಕೊಂಡು ಬಂದಿರೋರು ಎದೆ ಹಿಡ್ಕೊಂಡು ಬೀಳೋ ಸ್ಥಿತಿ ಬಂದ್ರು. ಇನ್ನು ಎರಡೇ ವರ್ಷ ಬದುಕೋದು ಅಂದ್ರು. ಮನಸ್ಸು ಕರಕ್ತು ಕಳಿಸ್ಕೊಡ್ತೀನಿ ಅಂದೆ. ತಪ್ಪ ಇಲ್ಲ ಬಿಡಿ, ತಪ್ಪು ನಿಮ್ದಲ್ಲ. ಆದ್ರೆ ಹಿರಣ್ಮಯಿ ನಮ್ಮಿಂದ ದೂರ ಹೋಗ್ತಿದ್ದಾಳೆ ಅನ್ನೋದನ್ನ ನೆನೆಸ್ಕೊಂಡ್ರೇ ನನಗೆ ಕರುಳು ಹಿಂಡದಂಗೆ ಆಗುತ್ತೆ. ಅವಳನ್ನ ನಾನು ಹೆರಲಿಲ್ಲ, ಆದ್ರೆ ಅವಳನ್ನ ನಾನು ಹೆತ್ತಿಲ್ಲ ಅನ್ನೋ ಭಾವನೆ ನನಗೆ ಯಾವತ್ತೂ ಬರಲಿಲ್ಲ. ಅಷ್ಟು ಪ್ರೀತಿ ಕೊಟ್ಟಿದೆ ಆ ಮಗು ನನಗೆ. ಹೋದ ತಿಂಗಳು ನಾನು ಜ್ವರ ಅಂತ ಮಲಗಿದ್ದೆ. ಅಮ್ಮನ ಥರ ನನ್ನ ಪಕ್ಕದಲ್ಲೇ ಕೂತು ಹಾರೈಕೆ ಮಾಡಿದ್ಲು. ಅಂಥ ಮಗಳು ನನ್ನಿಂದ ದೂರ ಹೋಗ್ತಾಳೆ ಅನ್ನೋ ನೋವು ನಿಮ್ಮ ಹತ್ರ ಒರಟಾಗಿ ಮಾತಾಡೋ ಹಾಗೆ ಮಾಡಿಸ್ಬಿಡ್ತು. ದಯವಿಟ್ಟು ಕ್ಷಮಿಸಿ. ಕ್ಷಮೆ ಯಾಕೆ? ನಿನ್ನ ನೋವನ್ನು ನನ್ನ ಹತ್ರ ತಾನೇ ಹೇಳ್ಕೋಬೇಕಾಗಿರೋದು. ಊಟ ಮಾಡು. ಮೊದಲು ಹಿರಣ್ಮಯಿ ಊಟ ಮಾಡಲಿ. ಅವಳದಿನ್ನ ಊಟ ಆಗಿಲ್ವಾ? ಇಲ್ಲ, ಎಷ್ಟು ಬಲವಂತ ಮಾಡಿದ್ರು ಬರಲೇ ಇಲ್ಲ. ಅಳ್ತಾ ಕೂತಿದ್ದಾಳೆ. ಮೊದಲೇ ಹೇಳೋದಲ್ವಾ,